ದೇವಸ್ಥಾನದ ಬಾಗಿಲು ಹಾಕೋಕೆ ಹೋಗಿ ಕರೆಂಟ್ ಶಾಕ್ ಹೊಡೆದಿದೆ. ಇಬ್ಬರು ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ಆಗಿದ್ದಿದ್ದು ದೇವಸ್ಥಾನದ ಬಾಗಿಲು ಹಾಕೋಕೆ ಹೋಗಿದ್ದರ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ, ಮತ್ತೋರ್ವನಿಗೆ ಗಾಯಗಳಾಗಿದೆ. ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದೆ. ನೋಡಿ, ಏನೇ ಇಲ್ಲ, ದೇವಸ್ಥಾನದ ಡೋರನ್ನು ಹಾಕೋಕೆ ಹೋಗಿದ್ದಾರಷ್ಟೇ. ವಾಲ್ಮೀಕಿ ದೇಗುಲ ಸ್ವಚ್ಛಗೊಳಿಸಿ ಕಬ್ಬಿಣದ ಬಾಗಿಲು ಹಾಕುವಾಗ ಗಟ್ಟೆ ನೋಡಿ, ಕಬ್ಬಿಣಕ್ಕೆ ಬೇಗ ಹತ್ಕೊಳ್ಳುತ್ತೆ. ಕಲಾವತಿ ಅಂಥೇಳಿ, ಆಮೇಲೆ ಸವಿತಾ ನೋಡಿ, ಇಬ್ಬರು ಮಹಿಳೆಯರೇ. ಘಟನೆಯಲ್ಲಿ ಕಲಾವತಿ ಗಂಡ ಮಾರುತಿ ಬಿದರವಾಡಗೆ ಗಂಭೀರವಾದಂಥ ಗಾಯಗಳಾಗಿದೆ. ಜಿಟಿ ಜಿಟಿ ಮಳೆ ನಡುವೆ ವಿದ್ಯುತ್ ಕಂಬದಿಂದ ವಿದ್ಯುತ್ ಪ್ರವಹಿಸಿ ಈ ಘಟನೆ ಆಗಿದೆ. ನೋಡಿ, ಮಳೆ ನಿನ್ನೆ ಅಂದರೆ ಓವರಾಲ್ ಬೆಳಗಾವಿಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಹಾಗೆ ಅವರು ರಾತ್ರಿ ಟೈಮ್ ಆಯಿತು ಅನ್ನುವಂಥ ಕಾರಣಕ್ಕೆ ದೇವಸ್ಥಾನದ ಬಾಗಿಲನ್ನು ಹಾಕೋಕೆ ಹೋಗಿದ್ರು ಸುಳೆಬಾವಿಯಲ್ಲಿ. ಅಲ್ಲೇನಾಯಿತು ಅಂತ ಹೇಳಿದ್ರೆ, ಈ ಕಬ್ಬಿಣದ ಸರಳುಗಳಿದ್ದಾವೆ ಅಂದರೆ ಹೊಂದಿಕೊಂಡಂತ ಇದೆ ಅದು ಡೋರು, ಅಲ್ಲಿ ಆ ಕಡೆ ಈ ಕಡೆ ಹಾಕೋದಿರುತ್ತೆ, ಇದು ಕಬ್ಬಿಣದ್ದು ಲಾಕ್ ಮಾಡಿದಿರುತ್ತೆ. ನಿನ್ನೆ ಏನಾಗಿದೆ ಅಂತ ಹೇಳಿದ್ರೆ ಜಿಟಿ ಜಿಟಿ ಮಳೆ ಬರ್ತಾ ಇತ್ತು. ಕರೆಂಟ್ ಇದೆಯೋ ಇಲ್ವೋ ಅನ್ನೋದು ಕೂಡ ಅವ್ರಿಗೆ ಪಾಪ ಅರಿವಿರಲಿಲ್ಲ. ಕಲಾವತಿ ಬೀದರ್ವಾಡಿ ಮತ್ತು ಸವಿತಾ ಒಂಟಿ ಇಬ್ಬರೂ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ನೋಡಿ, ಇದೇ ಗೇಟು, ಇದನ್ನೇ ಹಾಕೋಕೆ ಹೋಗಿದ್ದರು ಅವರು. ಆ ವೈರ್ ಇದೆಯಲ್ವಾ, ಬಲ್ಬ್ ನೋಡ್ತಾ ಇದ್ದೀವಿ, ಅದರಲ್ಲೇ ಕರೆಂಟ್ ಪ್ರವಹಿಸಿತ್ತು. ಆದರೆ ಕರೆಂಟ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಿಲ್ಲ. ಬಟ್ ಅಲ್ಲಿ ಕರೆಂಟ್ ಹೋಗಿತ್ತು. ಇವರೇನು ಮಾಡಿದ್ದಾರೆ, ಕರೆಂಟ್ ಹೋಗಿದೆ ಅಂಥೇಳಿ ಹಾಕೋಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಟಚ್ ಮಾಡಿಬಿಟ್ಟಾರೆ, ಕಂಪ್ಲೀಟ್ ಆಗಿದೆ. ಹೆಂಗೆ ಎರಡು ಕೈ ಟಚ್ ಮಾಡಿಬಿಡ್ತಾರೆ, ಬಿಗಿಯಾಗಿ ಹಿಡ್ಕೊಂಬಿಟ್ಟಿದ್ದಾರೆ. ಕಂಪ್ಲೀಟಾಗಿ ಸ್ಥಳದಲ್ಲೇ ಸಾವನ್ನಪ್ಪಿಬಿಟ್ಟಿದ್ದಾರೆ ಶಾಕ್ ಹೊಡೆದು ಇಬ್ಬರು ಮಹಿಳೆಯರು. ಆಮೇಲೆ ಅವನು ಬಿಡಿಸೋಕೆ ಬಂದಿದ್ದ ಗಂಡ ಮಾರುತಿ, ಆತನು ಕೂಡ ಸ್ಥಳದಲ್ಲಿ ಬಿದ್ದಿದ್ದಾನೆ. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇಡೀ ಊರಿಗೂರೇ ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಕರೆಂಟು ಯಾವಾಗ ಎಲ್ಲಿ ಹೇಗೆ ಪ್ರವಹಿಸುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಅದರಲ್ಲೂ ಈ ಮಳೆಗಾಲದ ಸಂದರ್ಭದಲ್ಲಿ ಎಲ್ಲೆಲ್ಲಿರುತ್ತೋ ಗೊತ್ತಾಗೋದಿಲ್ಲ. ನೋಡಿ, ಇವರೇ ಇಬ್ಬರು ಮಹಿಳೆಯರು, ಕಲಾವತಿ ಒಬ್ಬರು, ಸವಿತಾ ಒಂಟಿ ಅಂಥೇಳಿ ಇಬ್ಬರು ಅಕ್ಕಪಕ್ಕದ ಮನೆಯವರು. ಈ ದೇವಸ್ಥಾನದ ಜವಾಬ್ದಾರಿ ನೋಡ್ಕೊಳ್ತಾ ಇದ್ರು ಇವರು. ಎಂದಿನಂತೆ ನಿನ್ನೆ ಕೂಡ ದೇವಸ್ಥಾನದ ಬಾಗಿಲು ಹಾಕೋಕೆ ಹೋಗಿದ್ದಾರೆ. ಆ ವೇಳೆಯಲ್ಲಿ ಕರೆಂಟ್ ಶಾಕ್ ಹೊಡೆದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇನ್ನೊಬ್ಬ ವ್ಯಕ್ತಿಗೆ ಇಲ್ಲಿ ಗಂಭೀರವಾದಂಥ ಗಾಯಗಳಾಗಿದೆ. ಅದು ಕಬ್ಬಿಣದ್ದಾಗಿರೋದ್ರಿಂದಾಗಿ ಕರೆಂಟ್ ಬೇಗ ಪ್ರವಹಿಸಿದೆ. ಹಾಗಾಗಿ ಇಷ್ಟು ದೊಡ್ಡ ಅನಾಹುತ ಆಗಿದೆ. ದೇಗುಲವನ್ನು ಕ್ಲೀನ್ ಮಾಡಿ ಆಮೇಲೆ ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥ ದುರ್ಘಟನೆ ಇದು.